ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗು ಕ್ಯಾಂಡಿಡೇಟ್, ಡಿ ಸಿ ಎಂ ಪಿ ಸಿ ಎಂ ಆಸೆ ಪಟ್ಟವಲ್ಲ, ಆದರೆ ಮುಖ್ಯಮಂತ್ರಿ ಆಗಿದ್ರೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗುತ್ತೆ, ಬದಲಿಸಿಲ್ಲ, ನಾ ಸಹಿವಾಗಿ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗಿದೆ, ಆಗಿದ್ರೆ ನಶಿಬಾಗಿಲ್ಲ, ಬಿಟ್ಬಿಡ್ತೀನಿ. ಸಂಘಟನೆ ಯಾವ ರೀತಿ ಮಾಡಿದ, ಪ್ರತ್ಯೇಕ ಸಲ ಈ ಭಾಗ ಕಣ್ಣೆ ಆದಾಗ ಅವ್ರದೇ ಆದ ರೀತಿಯಲ್ಲಿ ಅವರದೇ ಆದ ಶೈಲಿಯಲ್ಲಿ ಯುವಕರಾಗಲಿ ಹಿರಿಯರಾಗಲಿ ಪ್ರತಿಭಟನೆ ಮಾಡಿದ. ಈ ಪ್ರತಿಭಟನೆ ಅರ್ಥ ಮಾಡ್ಕೋಬೇಕು, ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಇದನ್ನು ಅಭಿವೃದ್ಧಿ ಮಾಡೋದು ಹೆಂಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಬೇಕು. ಆಗದಿದ್ದರೆ ಪ್ರತ್ಯೇಕ ಮಾಡೋಕೆ ಏನು ತೊಂದರೆ, ನಾವೇ ಕರ್ನಾಟಕ ಬಿಟ್ಟು ಹೋಗೋದಿಲ್ಲ, ನಾವು ಕನ್ನಡಿಗರೇ, ಕನ್ನಡ ಮಾತಾಡಬೇಕಂತ ಅಚ್ಚಲ ವಿಶ್ವಾಸದಲ್ಲಿ ಕರ್ನಾಟಕದಲ್ಲಿ ಇರಬೇಕು. ಆದರೆ ಇವತ್ತು ಜನಸಂಖ್ಯೆ ಆದ್ರೂ ಬಿಂಗಡಿ ಆಗಬೇಕಂತ ನಾನು ಗೊತ್ತಾಯ್ತು. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಮಹಾರಾಷ್ಟ್ರದ ಕೆಲವು ಹಳ್ಳಿಗಳ ಜನ ಬಂದು ಒಂದು ಮನವಿನೂ ಮಾಡಿದ್ರು, ನಮ್ಗೆ ನೀರು ಕೊಡ್ತಾ ಇಲ್ಲ, ಅಜ್ಜದ ತಾಲೂಕಾಗ್ಲಿ ಸಾಂಗ್ಲಿ ಜಿಲ್ಲೆ ಕೆಲ ಗ್ರಾಮದವರು ಅವರು ಮನವಿ ಮಾಡಿದ್ರು. ನಮ್ಮ ಚಿಕ್ಕೋಡಿ ತಾಲೂಕು, ನಮ್ಮ ಚಿಕ್ಕೋಡಿ ಅತ್ನಿ ರಾಯಬಾಗ್ ಈ ಭಾಗದಲ್ಲಿ ವಯನಾಡ ನೀರು ಇಟ್ಕೊಂಡು ಮಹಾರಾಷ್ಟ್ರ ನೀರು ಬಿಡದೆ ಪೂರಾ ಕಬ್ಬು ಒಣಗೋದು, ಅದನ್ನು ನೋಡಿದಿಲ್ಲ ನಾವು. ಈ ಬೆಳೆ ನಾ ಹೇಳುವುದಲ್ಲ, ಮಾರ್ಚಿಂದ ಮಾರ್ಚ್ ಏಪ್ರಿಲ್ ಮೇ ನೀರಿಂದ ಕಬ್ಬುಗಳು ಒಣಗಿದ್ರು. ಉದಾಹರಣೆ ಕಳೆದ ವರ್ಷ ಅಂದರೆ ಇದೇ ಸೀಸನ್ ನಾವು ನೋಡಿದ್ದೀವಿ. ಈ ರೀತಿ ಅನ್ಯಾಯಗಳು ಮಾಡಿದರೆ ಇದನ್ನು ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆಯಾಗಿ ಎಲ್ಲ ನದಿಗಳನ್ನ ತಮ್ಮ ಕಂಟ್ರೋಲಿಗೆ ತಗೊಂಡು ಯಾವಾಗ ಯಾರಿಗೆ ನೀರು ಬೇಕು ಅಂತ ವಿಚಾರ ಮಾಡಬೇಕು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಪ್ರಚಾರ ಹೋಗಿ ಚುನಾವಣೆ ಪ್ರಚಾರ ಸಾರ್ವಜನಿಕ ಸಭೆಗಳನ್ನು ಕಂಡು ಕರ್ನಾಟಕದ ನೀರನ್ನು ಮಹಾರಾಷ್ಟ್ರಕ್ಕೆ ಕೊಡ್ತೀವಿ ಅಂತೇಳಿ ಟೀಕೆಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಿಯನ್ನು ನಮಗೇನು ಕೃಷ್ಣಾ ಬಚಾವ್ ತಾಯೋ ಬಿ ಸ್ಕೀಮ್ದಲ್ಲಿ 740 ಟಿ ಎಂ ಸಿ ನೀರು ಅಲರ್ಟ್ ಆಗಿದೆ. ಬಚಾವ್ ತಾಯೋ ಪ್ರಮಾಣ ನಮಗೆ 740 ಟಿ ಎಂ ಸಿ ನೀರನ್ನು ಉಪಯೋಗ ಮಾಡಬೇಕು. 6 ವರ್ಷಗಳ ಹಿಂದೆ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಅಲರ್ಟ್ ಅನ್ನೋ ನೀರನ್ನು ನಾವು ಇನ್ನೂ ಸದ್ಬಳಕೆ ಮಾಡೋಕ್ಕಾಗಿಲ್ಲ. ಜಗದೀಶ್ ಶೆಟ್ಟರ ಸರ್ಕಾರ ಹೋದ್ಮೇಲೆ ರಾಜ್ಯದಲ್ಲಿದ್ದಂಥ ಸಿದ್ದರಾಮಯ್ಯ ಸರ್ಕಾರ, ಅದಾದಮೇಲೆ ಕುಮಾರಸ್ವಾಮಿ ಸರ್ಕಾರ, ಎರಡೂ ಸರ್ಕಾರಗಳು ಈ ಕೃಷ್ಣಾ ಬಚಾವತ್ ಆಯೋಗದಲ್ಲಿ ಆ ನೀರು ಯುಟಿಲೈಸೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ಹಾಕಲಿಲ್ಲ. ಆದರೆ ಜಗದೀಶ್ ಶೆಟ್ಟರ ಕೊನೆಯ ಕ್ಯಾಬಿನೆಟ್ನಲ್ಲಿ ನಾನು ಸಚಿವನಾಗಿದ್ದೆ, 17,000 ಕೋಟಿಯ ಬಿ ಸ್ಕೀಮ್ದಲ್ಲಿ ಮಂಜೂರಾದಂಥ ನಮಗೆ 740 ಟಿ ಎಂ ಸಿ ನೀರನ್ನು ಯುಟಿಲೈಸ್ ಮಾಡಬೇಕು, ನೀರಿನ ನಕ್ಷೆಯನ್ನು ತಯಾರು ಮಾಡಿದ್ದೀವಿ. ಅದಾದಮೇಲೆ ಸಾಧಾರಣ 1,00,000 ಹೆಕ್ಟರ್ ಅಷ್ಟು ಜಮೀನನ್ನು ಈ ಲ್ಯಾಂಡ್ ಎಕ್ವಿಷನ್ ಮಾಡುವಂಥ ಕಾರ್ಯಕ್ರಮ ರೂಪಿಸಿದ್ವಿ. ಅದನ್ನು ಯಾವುದೇ ಮಾಡದೇ ಇರುವಂಥ ನಮ್ಮ ಸರ್ಕಾರ 6 ವರ್ಷ ಸರ್ಕಾರ ಆಗಿ ಹೋಯಿತು. ಇನ್ನಾದರೂ ಸಹ ಹೊಸದಾಗಿ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ದೇಶದ ಪ್ರಧಾನಿಗಳು, ದೇಶದಲ್ಲಿ ರಾಜ್ಯದಲ್ಲಿ ಒಂದೇ ಸರ್ಕಾರದಂಥ ರಾಜ್ಯ ಯಾವುದಾದ್ರೆ ಕರ್ನಾಟಕ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. 740 ಟಿ ಎಂ ಸಿ ಏನು ನಮಗೆ ಅಲರ್ಟ್ ಆಗಿದೆಯೋ ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಮತ್ತು ನೀರಾವರಿ ಯೋಜನೆಗಳನ್ನ ಹೆಮ್ಮಿಕೊಳ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆ ಈ ಮಾದಾಯಿ ಯೋಜನೆ ಕುಡಿನೀರಿಗೆ ಈಗಾಗಲೇ 7 ಟಿ ಎಂ ಸಿ ಅಲರ್ಟ್ ಆಗಿದೆ. ನಮಗೆ ಬರಬೇಕಾದ ಪಾಲು 40 ಟಿ ಎಂ ಸಿ ಅಷ್ಟು ನೀರು ಬರ್ತದೆ, ಅದನ್ನು ಯುಟಿಲೈಸ್ ಮಾಡಿದೆ. ಈ ಮಹಾರಾಷ್ಟ್ರಕ್ಕೆ ನೀರು ಕೊಡೋದು ನಮ್ಗೆ ಇರೋದಿಲ್ಲ, ಆದರೆ ನಮ್ಮ ಭಾಗದಲ್ಲಿ ನೀರಾವರಿ ಆಗಬೇಕಂತ ಈ ಮಾದಾಯಿ ಯೋಜನೆ, ಕೃಷ್ಣಾ ಕಣಿವೆಯಲ್ಲಿ ಬರ್ತಕ್ಕಂಥ 740 ಟಿ ಎಂ ಸಿ ನೀರನ್ನು ಉಪಯೋಗ ಮಾಡಿ ಸಾಧಾರಣ ಬಿಜಾಪುರ್, ಬಾಗಲಕೋಟ್, ಬೆಳಗಾವಿ, ಧಾರವಾಡ, ನರಗುಂದ, ನವಲಗುಂದ ಈ ರೀತಿ ಅದನ್ನು ಯುಟಿಲೈಸೇಷನ್ ಮಾಡಿದರೆ ಈ ಭಾಗದಲ್ಲಿ ನಂದನವನ ಆಗಕ್ಕೆ ಸಾಧ್ಯ. ಈ ನಾವು ಮೊನ್ನೆ ತಾವೆಲ್ಲ ನೋಡಿದೆ, ಅತಿವೃಷ್ಟಿ ಬಂದಾಗ ಸಾವಿರ 6 ಲಕ್ಷ ಕುಸೆಕ್ಸ್ ನೀರನ್ನು ಆಲಮಟ್ಟಿಯಿಂದ ಹೊರಗಡೆ ಬಿಡ್ತಾಯಿದ್ವಿ. ಕೊಯ್ನಾದಿಂದ ನದಿಯಿಂದ 4 ಲಕ್ಷ ಟಿ ಎಂ ಸಿ ನೀರನ್ನು ಕೊಯ್ನಾ ಡ್ಯಾಮಿಂದ ಮಹಾರಾಷ್ಟ್ರ ಬಿಟ್ಟಿತು. ಅದಾದಮೇಲೆ ಕರ್ನಾಟಕದಲ್ಲಿ ಆಲಮಟ್ಟಿ ನದಿಯಿಂದ 6 ಲಕ್ಷ ಕುಸೆಕ್ಸನ್ನು ಹೊರಗಡೆ ಬಿಡುವಂಥ ಪ್ರಸಂಗ ಬಂತು. ಅದು ಹಿಂದೆಂದೂ ಕಾಣುವಂಥ ನೀರನ್ನು ಬಿಡುಗಡೆ ಮಾಡುವ ಜೊತೆಗೆ ಈ ಭಾಗದ ಅತಿವೃಷ್ಟಿಯನ್ನು ಹೋಗಲಾಡಿಸಲು ಸರ್ಕಾರ ಎಲ್ಲ ರೀತಿಯ ಹೋರಾಟ ಮಾಡಿದರೂ ಇವತ್ತಿಗೂ ಆಗಲಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕ
ಬರ್ತಕ್ಕಂಥ ಬಿಜಾಪುರ್, ಬಾಗಲಕೋಟ್, ಬೆಳಗಾವಿ, ಚಿಕ್ಕೋಡಿ ಹಾಗೂ ನಿಮ್ಮ ಧಾರವಾಡ, ಕಾರವಾರ ಈ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜಿಲ್ಲೆ ವ್ಯಾಪ್ತಿಗಳಲ್ಲಿ ನೀರು ಅತಿವೃಷ್ಟಿಯಾಗಿ ಸಾಧಾರಣ 2 ತಿಂಗಳ ನೀರಾವರಿ ನೀರನ್ನು ಅಲಮಟ್ಟಿಯಿಂದ ಹೊಕ್ಕಿ ಇವತ್ತು ನಮ್ಮಿದ್ದಂಥ ಬೆಳೆಗಳನ್ನು ಕಳ್ಕೊಂಡಿದ್ದೆವು.